ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ ಅರವತ್ನಾಲ್ಕರಲ್ಲಿ ನಿಮಗಾಗಿ ಕಾಯುತ್ತಿದೆ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಮೋದಿ ಉಪನಾಮೆ ಹೇಳಿಕೆಗೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ವಿಧಿಸಿದ್ದ ಶಿಕ್ಷೆಗೆ ತಡೆ ಕೋರಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಲ್ಲಿಸಿದ ಅರ್ಜಿಯನ್ನ ಸೂರತ್ನ ಸೆಷನ್ಸ್ ನ್ಯಾಯಾಲಯವು ತಿರಸ್ಕರಿಸಿದೆ ಇದರೊಂದಿಗೆ ಗಾಂಧಿಯವರು ಲೋಕಸಭೆಯಿಂದ ಅನರ್ಹರಾಗಿಯೇ ಉಳಿಯಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋಲಾರದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಗಾಂಧಿ ಅವರು ಕಳ್ಳರಿಗೂ ಮೋದಿ ಉಪನಾಮ ಏಕೆ ಇದೆ ಎಂದು ಕೇಳಿದ್ದಕ್ಕಾಗಿ ಮಾರ್ಚ್ ಇಪ್ಪತ್ತ್ ಮೂರರಂದು ಸೂರತ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಅವರನ್ನು ದೋಷಿ ಎಂದು ಘೋಷಿಸಿತ್ತು ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನ ಅನರ್ಹಗೊಂಡಿತ್ತು ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ರಾಬಿನ್ ಮೊಗೇರಾ ಅವರು ರಾಹುಲ್ಗೆ ವಿಧಿಸಿದ್ದ ಶಿಕ್ಷೆಗೆ ತಡೆ ನೀಡಲು ನಿರಾಕರಿಸಿದ್ದು ಪರಿಣಾಮ ಗಾಂಧಿ ಅವರು ಲೋಕಸಭೆಯಿಂದ ಅನರ್ಹರಾಗಿಯೇ ಉಳಿಯಲಿದ್ದಾರೆ ಚಿತ್ರನಟಿ ಮತ್ತು ಬಿಜೆಪಿ ನಾಯಕಿ ಶ್ರುತಿಯ ಹೇಳಿಕೆಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲ್ಗೆ ಒಳಗಾಗಿದೆ ತಾನು ಭಾರತೀಯರು ಅನ್ನೋದಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯವಳು ಅನ್ನುವ ಹೆಮ್ಮೆ ನನಗಿದೆ ಎಂದವರು ಹೇಳಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಪಕ್ಷಕ್ಕಿಂತ ದೇಶ ಎಂದು ಹೇಳುವ ಪಕ್ಷದ ನಾಯಕಿ ಹೀಗೆ ಹೇಳಿರುವುದನ್ನು ನೆಟ್ಟಿಗರು ಪ್ರಶ್ನಿಸಿದ್ದಾರೆ ಭಾಷಣದ ನಡುವೆ ಚಿತ್ರನಟಿ ಶ್ರುತಿ ಈ ಮಾತುಗಳನ್ನು ಆಡಿದ್ದು ಇದು ಬಿಜೆಪಿಗೆ ತಕ್ಕದಲ್ಲ ಮತ್ತು ಸಿನಿಮಾ ಡೈಲಾಗ್ಗೆ ಹೆಚ್ಚು ಸೂಕ್ತ ಎಂದು ನೆಟ್ಟಿಗರು ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಯಾವಾಗಲೂ ದೇಶ ಮೊದಲು ಉಳಿದೆಲ್ಲವೂ ಆಮೇಲೆ ಎಂದು ಹೇಳುತ್ತದೆ ವ್ಯಕ್ತಿಗಿಂತ ದೇಶ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಎಂದು ಹೇಳುತ್ತಾ ಬಂದ ಬಿಜೆಪಿ ಇದೀಗ ಪಕ್ಷವೇ ಎಲ್ಲಕ್ಕಿಂತ ಮುಖ್ಯ ಎಂದು ಹೇಳುತ್ತಿರುವ ನಾಯಕಿಯ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತಿದೆ ಇದು ನಾಚಿಕೆಗೇಡು ಎಂದು ನೆಟ್ಟಿಗರು ಕಿಡಿಕಾರಿದ್ದಾರೆ ಈ ಬಗ್ಗೆ ಶ್ರುತಿ ಯಾವುದೇ ಸ್ಪಷ್ಟೀಕರಣವನ್ನ ನೀಡಿಲ್ಲ ಅವರ ಹೇಳಿಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕಪ್ಪು ಗೌನ್ ತೊಟ್ಟು ಪದವಿ ಪ್ರದಾನ ಸಮಾರಂಭಗಳಲ್ಲಿ ಪದವಿ ಸ್ವೀಕರಿಸುವುದು ಸಾಮಾನ್ಯ ಆದರೆ ಇದಕ್ಕೆ ಭಿನ್ನವಾದ ಪದವಿ ಪ್ರದಾನ ಸಮಾರಂಭ ಉತ್ತರಾಂಚಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಿದೆ ಗ್ರೇ ಬಣ್ಣದ ಕುರ್ತಾ ಮತ್ತು ಕೇಸರಿ ಶಾಲ್ನೊಂದಿಗೆ ವಿದ್ಯಾರ್ಥಿಗಳು ಪದವಿ ಪ್ರದಾನ ಸಮಾರಂಭದಲ್ಲಿ ಕಾಣಿಸಿಕೊಂಡಿರುವ ಫೋಟೋ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ ವೇದಿಕೆಯಲ್ಲಿ ಕೇಸರಿ ಶಾಲ್ ಧರಿಸಿದ ವಿದ್ಯಾರ್ಥಿಗಳು ಕುಳಿತಿರುವ ಚಿತ್ರ ವೈರಲ್ ಆಗಿದೆ ಬ್ರಿಟಿಷ್ ಬಳುವಳಿಯಾದ ಕಪ್ಪುಗವನನ್ನು ತಿರಸ್ಕರಿಸಿ ಕೇಸರಿ ಶಾಲ್ ಡ್ರೆಸ್ ಕೋಡ್ನೊಂದಿಗೆ ಪದವಿ ಸ್ವೀಕರಿಸಿದ ವಿದ್ಯಾರ್ಥಿನಿಯರು ಎಂಬ ಹೆಸರಿನಲ್ಲಿ ಬಲಪಂಥೀಯ ಸೋಷಿಯಲ್ ಮೀಡಿಯಾ ಈ ಚಿತ್ರವನ್ನು ಹಬ್ಬದಂತೆ ಆಚರಿಸುತ್ತಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ನಡೆದ ಸಮಾರಂಭದ ಚಿತ್ರ ಇದಾಗಿದೆ ಎಂಬ ಇದೀಗ ಸತ್ಯ ಹೊರಬಿದ್ದಿದೆ ಕೇಸರಿ ಶಾಲ್ನ ಜೊತೆಗೆ ಬೇರೆ ಬೇರೆ ಬಣ್ಣದ ಶಾಲ್ಗಳನ್ನು ಕೂಡ ವಿದ್ಯಾರ್ಥಿನಿಯರು ಧರಿಸಿದ್ದರು ಎಂದು ಕಾಲೇಜ್ ರಿಜಿಸ್ಟರ್ ನೀಡಿರುವ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಅವುಗಳ ಚಿತ್ರಗಳು ಕೂಡ ಬಿಡುಗಡೆಯಾಗಿವೆ ಕೇಸರಿ ಶಾಲ್ನ ಹೊರತಾಗಿ ನೀಲಿ ಕೆಂಪು ಸಹಿತ ಬೇರೆ ಬೇರೆ ಬಣ್ಣದ ಶಾಲ್ಗಳನ್ನು ವಿದ್ಯಾರ್ಥಿನಿಯರು ಧರಿಸಿದ್ದಾರೆ ಎಂದು ಕಾಲೇಜಿನ ಹೇಳಿಕೆ ತಿಳಿಸಿದೆ ನಮ್ಮ ವೆಬ್ಸೈಟ್ ಅನ್ನು ಪರೀಕ್ಷಿಸಿದರೆ ನಿಮಗೆ ನಾಲ್ಕು ಬಣ್ಣದ ಶಾಲ್ಗಳನ್ನು ಧರಿಸಿರುವ ವಿದ್ಯಾರ್ಥಿಗಳು ಕಾಣಿಸಬಹುದು ಉತ್ತರಾಖಂಡದ ಎಲ್ಲಾ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಡ್ರೆಸ್ ಅನ್ನು ಧರಿಸಿ ಪದವಿ ಸ್ವೀಕರಿಸಬೇಕೆಂಬ ನಿಯಮವಿದೆ ಅದರಂತೆ ಈ ಸಮಾರಂಭ ನಡೆದಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ವಿರೋಧ ಪಕ್ಷಗಳು ಒಟ್ಟಾಗಿ ಒಮ್ಮತದಿಂದ ಒಬ್ಬನೇ ಅಭ್ಯರ್ಥಿಯನ್ನ ನಿಲ್ಲಿಸಿದರೆ ಬಿಜೆಪಿ ನೂರೈವತ್ತು ಸ್ಥಾನಕ್ಕಿಂತ ಹೆಚ್ಚು ಗಳಿಸಲಾರದು ಎಂದು ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಹೇಳಿದ್ದಾರೆ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪುಲ್ವಾಮಾ ದಾಳಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ನೀಡಿದಾಗ ಅವರು ಯಾರಿಗೂ ಹೇಳದೆ ಸುಮ್ಮನಿರಿ ಎಂದು ನನ್ನನ್ನು ಬಾಯಿ ಮುಚ್ಚಿಸಿದರು ಎಂಬ ಹೇಳಿಕೆಯ ಮೂಲಕ ಸತ್ಯಪಾಲ್ ಮಲಿಕ್ ಈಗ ರಾಷ್ಟ್ರೀಯ ವ್ಯಕ್ತಿತ್ವವಾಗಿ ಬದಲಾಗಿದ್ದಾರೆ ಪುಲ್ವಾಮಾ ದಾಳಿಗೆ ಸಂಬಂಧಿಸಿ ಹಲವು ಬೆಚ್ಚಿ ಬಿಳಿಸುವ ಮಾಹಿತಿಯನ್ನು ದಿ ವಾಯರ್ ಸಂದರ್ಶನದಲ್ಲಿ ಅವರು ಬೆಚ್ಚಿಟ್ಟಿದ್ದರು ಕೇಂದ್ರ ಸರ್ಕಾರ ತರಲು ಉದ್ದೇಶಿಸಿದ ಮೂರು ರೈತ ಕಾಯ್ದೆಗಳ ವಿರುದ್ಧ ಅವರು ಧ್ವನಿ ಎತ್ತುವ ಮೂಲಕ ಮೋದಿ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದರು ಅದಕ್ಕಿಂತ ಮೊದಲು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ವೇಳೆ ಅವರು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದರು ಜಮ್ಮು ಕಾಶ್ಮೀರದ ಪತ್ರಕರ್ತ ಫಹದ್ ಶಾರನ್ನ ಸಾರ್ವಜನಿಕ ಸುರಕ್ಷತಾ ನಿಯಮದಡಿ ಬಂಧಿಸಿರುವುದನ್ನು ಜಮ್ಮು ಕಾಶ್ಮೀರದ ಹೈಕೋರ್ಟ್ ಅಸಿಂಧುಗೊಳಿಸಿದೆ ಕಾಶ್ಮೀರವಾಲಾ ಎಂಬ ಆನ್ಲೈನ್ ಪತ್ರಿಕೆಯ ಎಡಿಟರ್ ಇನ್ ಚೀಫ್ ಆಗಿರುವ ಇವರನ್ನ ಕಳೆದ ಫೆಬ್ರವರಿಯಲ್ಲಿ ಬಂಧಿಸಲಾಗಿತ್ತು ಭಯೋತ್ಪಾದನೆಯನ್ನು ವೈಭವೀಕರಿಸುವುದು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡುವುದು ಸರ್ಕಾರಿ ವಿರೋಧಿ ಆಕ್ರಮಣಕ್ಕೆ ಪ್ರಚೋದನೆ ನೀಡುವುದು ಇತ್ಯಾದಿ ಆರೋಪಗಳನ್ನು ಅವರ ಮೇಲೆ ಹೊರಿಸಲಾಗಿದೆ ಇವರ ವಿರುದ್ಧ ದಾಖಲಿಸಲಾದ ಮೂರು ಪ್ರಕರಣಗಳ ಪೈಕಿ ಎರಡು ಪ್ರಕರಣಗಳಲ್ಲಿ ಈಗಾಗಲೇ ಜಾಮೀನು ಲಭಿಸಿದೆ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಶ್ರೀನಗರದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಾರ್ವಜನಿಕ ಸುರಕ್ಷತಾ ನಿಯಮದಡಿ ಪ್ರಕರಣ ದಾಖಲಿಸುವಂತೆ ಆದೇಶಿಸಿತ್ತು ವಿಚಾರಣೆ ಇಲ್ಲದೆ ಎರಡು ವರ್ಷಗಳ ಕಾಲ ಜೈಲಲ್ಲಿ ಇಡಲು ಈ ನಿಯಮ ಅವಕಾಶ ಮಾಡಿಕೊಡುತ್ತದೆ ಕಳೆದ ವಾರ ಜಮ್ಮು ಕಾಶ್ಮೀರದ ಹೈಕೋರ್ಟ್ನ ನ್ಯಾಯಮೂರ್ತಿ ವಸೀಂ ಸಾದಿಕ್ ಈ ನಿಯಮವನ್ನು ಅಸಿಂದುಗೊಳಿಸಿದ್ದಾರೆ ಯಾವುದೇ ವಿವರಣೆಗಳಿಲ್ಲದೆ ಅನುಮಾನಗಳ ಮೇಲೆ ಈ ಕಾಯ್ದೆಯಡಿ ಕೇಸು ದಾಖಲಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಫಹಾದ್ ಅವರ ಸಹೋದರ ಹೆಬಿಯಸ್ ಕಾರ್ಫಸ್ ಅರ್ಜಿಯನ್ನ ಸಲ್ಲಿಸಿದ ಬಳಿಕ ಈ ಆದೇಶ ಹೊರಬಿದ್ದಿದೆ ಆದರೆ ಅವರ ಮೇಲೆ ಯುಎಪಿಎ ಸಹಿತ ಬೇರೆ ಬೇರೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರುವುದರಿಂದ ಅವರಿನ್ನೂ ಜೈಲಿನಿಂದ ಹೊರಬಂದಿಲ್ಲ ಕಳೆದ ಏಳು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಹಮಾಸ್ ನಾಯಕರು ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಿದ್ದಾರೆ ಗಾಜಾದ ಆಡಳಿತವನ್ನು ವಹಿಸಿಕೊಂಡ ಬಳಿಕ ಹಮಾಸ್ ಜೊತೆಗಿನ ಸಂಬಂಧವನ್ನ ಸೌದಿ ಮುರಿದಿತ್ತು ಇದೀಗ ಫೆಲಸ್ತೈನಿ ಅಧ್ಯಕ್ಷರು ಸೌದಿಯಲ್ಲಿದ್ದಾರೆ ಹಮಾಸ್ ಜೊತೆ ಚರ್ಚಿಸಲು ಸೌದಿ ಇದೀಗ ಸಿದ್ಧವಾಗಿರುವುದಾಗಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿ ಮಾಡಿವೆ ದಿನಗಳ ಹಿಂದೆ ಫೆಲಿಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಜಿದ್ದಕ್ಕೆ ಬಂದಿಳಿದಿದ್ದರು ಅದರ ಮರುದಿನ ಹಮಾಸ್ ನಿಯೋಗ ಸೌದಿಗೆ ಆಗಮಿಸಿದೆ ಹಮಾಸ್ ನಾಯಕರಾದ ಇಸ್ಮಾಯಿಲ್ ಹನಿಯಾ ಮತ್ತು ಖಾಲಿದ್ ಮಿಶ್ ಅಲ್ ಸಹಿತ ತಂಡ ಉಮ್ರ ನಿರ್ವಹಿಸುತ್ತಿರುವ ಚಿತ್ರ ಬಿಡುಗಡೆಗೊಂಡಿದೆ ಖಾಲಿದ್ ಮಿಶಿಶ್ ಅಲ್ ಎರಡ್ ಸಾವಿರದ ಹದಿನೈದರಲ್ಲಿ ಸೌದಿಗೆ ಭೇಟಿ ನೀಡಿದ್ದರು ಆದರೆ ಇಸ್ಮಾಯಿಲ್ ಹನಿಯವರಿಗೆ ಇದು ಮೊದಲ ಭೇಟಿಯಾಗಿದೆ ಎರಡ್ ಸಾವಿರದ ಏಳರಲ್ಲಿ ಗಾಜಾದ ಆಡಳಿತವನ್ನ ಹಮಾಸ್ ಪಡೆಕೊಂಡ ಬಳಿಕ ಸೌದಿ ಮತ್ತು ಹಮಾಸ್ನ ಸಂಬಂಧ ಹದಗೆಟ್ಟಿದೆ ಈ ಬಗ್ಗೆ ಹಮಾಸ್ ಮತ್ತು ಪತಹ ನಡುವೆ ಮಾತುಕತೆಗೆ ಸೌದಿ ಅರೇಬಿಯಾ ಮಧ್ಯಸ್ಥಿಕೆ ವಹಿಸಿತ್ತು ಈ ನಡುವೆ ಇರಾನ್ ಜೊತೆ ಹಮಾಸ್ ಸಂಬಂಧ ಬೆಳೆಸಿರುವುದು ಸೌದಿಯನ್ನ ಸಿಟ್ಟಾಗಿಸಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಖಾಲಿದ್ ಮಿಶ್ ಅಲ್ ಸೌದಿಗೆ ಭೇಟಿ ನೀಡಿ ದೊರೆ ಸಲ್ಮಾನ್ ಅವರಲ್ಲಿ ಮಾತುಕತೆ ನಡೆಸಿದರೂ ದೊಡ್ಡ ಪ್ರಯೋಜನವಾಗಿರಲಿಲ್ಲ ಸೌದಿಯ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ ಎಂಬ ಆರೋಪದಲ್ಲಿ ಹಮಾಸ್ ನಾಯಕರನ್ನ ಮತ್ತು ಕಾರ್ಯಕರ್ತರನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೌದಿ ಅರೇಬಿಯಾ ಬಂಧಿಸಿತ್ತು ಅವರಲ್ಲಿ ಕೆಲವರನ್ನ ಕಳೆದ ವರ್ಷ ಸೌದಿ ಬಿಡುಗಡೆ ಮಾಡಿದ್ದರೂ ಇನ್ನೂ ಕೆಲವರು ಬಂಧನದಲ್ಲಿದ್ದಾರೆ ಆದರೆ ಇದೀಗ ಸೌದಿಯ ನಿಲುವು ಬದಲಾಗಿದ್ದು ಇರಾನ್ ಜೊತೆ ಸಂಬಂಧ ಸುಧಾರಿಸಲು ಯತ್ನಿಸುತ್ತಿದೆ ಇರಾನ್ ನಾಯಕರು ಸೌದಿಗೆ ಭೇಟಿ ನೀಡಿ ಮರಳಿದ್ದಾರೆ ಇದೀಗ ಮೊಹಮ್ಮದ್ ಬಿನ್ ಸಲ್ಮಾನ್ ಇರಾನ್ಗೆ ಭೇಟಿ ನೀಡಲು ಮುಂದಾಗಿದ್ದಾರೆ ಹಾಗೆಯೇ ಅಮೆರಿಕವನ್ನ ದೂರ ಇಟ್ಟು ಏಷ್ಯನ್ ರಾಷ್ಟ್ರಗಳ ಜೊತೆಗೆ ಮೈತ್ರಿಯನ್ನ ಸ್ಥಾಪಿಸುವ ಹೊಸ ಗುರಿಯೊಂದಿಗೆ ಸೌದಿ ದಿಟ್ಟ ಹೆಜ್ಜೆ ಇಡುತ್ತಿದೆ ಎಂದು ಹೇಳಲಾಗುತ್ತಿದೆ ಅದರ ಭಾಗವಾಗಿಯೇ ಇದೀಗ ಹಮಾಸ್ ಅದು ಸ್ವಾಗತಿಸಿದೆ ಎಂದು ಹೇಳಲಾಗುತ್ತಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ